ಬರ ಅಧ್ಯಯನ ತಂಡ ವರದಿ ಅವೈಜ್ಞಾನಿಕ ಎಂದ ಯಡಿಯೂರಪ್ಪ ಹೇಳಿಕೆಗೆ ಸಚಿವ ನಾಗೇಂದ್ರ ಬರದಲ್ಲೂ ಬಿಜೆಪಿಯವರು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕ್ರೀಡಾ ಸಚಿವ ಬಿ ನಾಗೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಜೆಪಿಯವರು ಬರ ವೀಕ್ಷಣೆ ಹೆಸರಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ. ಬರದ ಸಮಯದಲ್ಲಿ ಸಿಎಂ ಡಿಸಿಎಂ ಅಧಿಕಾರಿಗಳು ಬರದ ನಿರ್ವಹಣೆ ಮಾಡುತ್ತಿದ್ದಾರೆ. ಕೇಂದ್ರದ ಬರ ಅಧ್ಯಯನ ತಂಡ ಬಂದು ಹೋದ ಮೇಲೆ ಅದು ಅವೈಜ್ಞಾನಿಕ ಅಂತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ. ಬರ ತಂಡದಲ್ಲಿ ಅದರಲ್ಲಿ ನಮ್ಮ ಡಿಸಿಗಳು ಕೇಂದ್ರ ಅಧ್ಯಯನ ತಂಡ ವರದಿ ಮಾಡಿದೆ. ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೋಗ್ಲಿ, ಕೇಂದ್ರ ಅಧ್ಯಯನ ತಂಡದ ಮೇಲೆ ನಂಬಿಕೆ ಇಲ್ಲವೇ ಎಂದು ಸಚಿವ ನಾಗೇಂದ್ರ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಬಹಳ ಪ್ರಮುಖವಾಗಿ ನಮ್ಮ ರೈತರಿಗೆ ಎಲ್ಲ ಕೂಡ ಕಡಿಮೆ ಆಗಬಾರ್ದು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಇರೋದು ನೀರಿನ ಪ್ರಮಾಣತೆ ಎಷ್ಟಿದಾವೆ, ನಮ್ಮ ರೈತನ ಯಾವ ರೀತಿ ಕಾಪಾಡ್ಕೋಬೇಕು, ಮತ್ತೆ ಮಳೆ ಇವತ್ತು ಆಗ್ತಾ ಇಲ್ಲ, ಮಳೆ ಆಗ್ಲಾರ್ದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಏನ್ ಮಾಡಬೇಕು, ಕೇಂದ್ರ ಸರ್ಕಾರದ ಯಾವ ರೀತಿ ಮಾಡ್ಬೇಕಂತೇಳಿ ಒಂದು ವೀಕ್ಷಣೆ ಮಾಡಿಕೊಂಡು ಬರ ತಂಡ ಬಂದು ಹೋಯ್ತು. ಅದು ಬಂದೋದ್ರು ಕೂಡ ನಿನ್ನೆ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವರು ಅವೈಜ್ಞಾನಿಕ ಇದು ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಸರ್ವೆ ಮಾಡಿದ್ದು ಕೇಂದ್ರ ತಂಡ ಬಂದು ಸರ್ವೆ ಮಾಡಿದೆ. ಕೇಂದ್ರ ತಂಡ ಬಂದು ಸರ್ವೆ ಮಾಡಿದಾಗ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಡಿಸಿಗಳು ಮತ್ತು ಕೇಂದ್ರ ತಂಡದವರು ಅಂದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅನ್ಕೊಳ್ಳಿ. ಈ ಕೇಂದ್ರ ತಂಡದ ಮೇಲೆ ಕೂಡ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮತ್ತೆ ಇದನ್ನ ಬರೀ ರಾಜಕಾರಣನೇ ಮಾಡ್ತಾ ಇದಾರೆ ಅವರು. ಅವ್ರು ಅಲ್ಲಿ ಬರ್ತೀವಿ ನಾವು ಅದನ್ನ ಮಾಡ್ತೀವಿ, ಯಾವ್ದೋ ಒಂದು ರಾಜಕೀಯ ಮಾಡಕ್ ಹೊಂಟಿದೀವಿ ಅಂತೇಳಿ ಇದನ್ನ ಮಾಡ್ತಾ ಇದಾರಲ್ಲ. ಇಂತ ರಾಜಕಾರಣಿ ಕ್ಷುಲ್ಲಕ ರಾಜಕಾರಣಕ್ಕೆ ಕೈ ಹಾಕ್ಬಾರ್ದು ಮೊನ್ನೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಅನೇಕ ಜನ 3 ಮಂತ್ರಿಗಳು ಹೋಗಿದ್ದಾರೆ ಕಳೆದ ಸೆಪ್ಟೆಂಬರ್ ಅಲ್ಲಿ ಹೋಗಿದ್ದಾರೆ. ಸೆಪ್ಟೆಂಬರ್ 4 ಆ ಸಂದರ್ಭದಲ್ಲಿ ಹೋಗಿದ್ದಾರೆ ಅವರು. ಅಲ್ಲಿ ಹೋಗಿ 4 ಮಂತ್ರಿಗಳು 3 ಮಂತ್ರಿಗಳು ಮೊನ್ನೆ ಗೃಹ ಮಂತ್ರಿಗಳು ಹೋಗಿದ್ದಾರೆ, ಕಂದಾಯ ಮಂತ್ರಿಗಳು ಹೋಗಿದ್ದಾರೆ, ಕೃಷಿ ಮಂತ್ರಿಗಳು ಹೋದ್ರೆ ಅವರಿಗೆ ಅಪಾಯಿಂಟ್ಮೆಂಟ್ ಕೂಡ ಕೊಡುವಂತ ಸಂದರ್ಭ ಕೇಂದ್ರ ಸರ್ಕಾರದ ಹೋಗಿಲ್ಲ. ಅವ್ರು ಯಾರು ಕೂಡ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ, ಅವ್ರಿಗೆ ಹೆಸರು ಬರುತ್ತೆ ಅಂತೇಳಿ ಅಪಾಯಿಂಟ್ಮೆಂಟ್ ಕೊಡಿಲ್ಲ. ಇವತ್ತು ಅವ್ರ 10 ಜನ ಎಂಪಿಗಳು ಇದಾರೆ, ಅವರೆಲ್ಲ ಏನ್ ಮಾಡಿದ್ದಾರೆ, ಅವ್ರಿಗೆಲ್ಲ ಕೂಡ ನಿಸ್ಸಹಾಯಕರಾಗಿದ್ದಾರೆ. ಅಪಾಯಿಂಟ್ಮೆಂಟ್ ನಮ್ಗೆ ಕೊಡಲಿಲ್ಲ. ಇವತ್ತು ಅವ್ರಿಗೆ ಅವ್ರಿಗೆ ಹೋಗಿ ನಮ್ಮ ಬರ ಈ ರೀತಿ ಇದೆ, ನಿಮ್ಮಿಂದ ಇಷ್ಟು ಹಣ ಬರಬೇಕಂತ ಹೇಳಿ ಹೇಳಕ್ ಹೋದ್ರು ಕೂಡ ಅದು ಮಾಡಲಿಲ್ಲ. ಇವೆಲ್ಲ ರಾಜಕೀಯ ಹೊರತು ರಾಜಕೀಯ